ತುಂಗಭದ್ರಾ ಡ್ಯಾಂನಲ್ಲಿ ಕ್ರಸ್ಟ್ ಗೇಟ್ ಕೊಚ್ಚಿ ಹೋದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಣೆಕಟ್ಟು ಬಾಗಿಲು ಬಂದ್ ಮಾಡೋದಕ್ಕೆ ಹರಸಾಹಸವನ್ನು ಪಡಲಾಯಿತು. ಇನ್ನು ಈ ಸಾಹಸದಲ್ಲಿ ಕಡೆಗೂ ಇದೀಗ ಸಿಬ್ಬಂದಿಗಳು ಯಶಸ್ವಿಯಾಗಿದ್ದಾರೆ. ಅನೇಕ ತಜ್ಞರು ಸ್ಥಳಕ್ಕೆ ಬಂದರು, ರಾತ್ರಿ ಹಗಲು ಕೆಲಸವನ್ನು ಮಾಡಿದ್ರು. ಇದೀಗ ಆ ಬಾಗಿಲನ್ನು ಅಂದರೆ 19ನೇ ಕ್ರಸ್ಟ್ ಗೇಟನ್ನು ಕ್ಲೋಸ್ ಮಾಡುವಲ್ಲಿ ಕೊನೆಗೂ ಕೂಡ ತಜ್ಞರು ಯಶಸ್ವಿಯಾಗಿದ್ದಾರೆ. ಇನ್ನು ದೇಶದಲ್ಲಿ ಪ್ರಥಮ ಬಾರಿ ತುಂಬಿದಂತಹ ಒಂದು ಗೇಟ್ಗೆ ಡ್ಯಾಮ್ಗೆ ಗೇಟನ್ನು ಅಳವಡಿಕೆ ಮಾಡಲಾಗಿದೆ. ಹರಿಯುವಂತಹ ನೀರಿನಲ್ಲೇ 65 ಟನ್ ತೂಕದ ಗೇಟ್ ಇಳಿಸಿ ಕಾರ್ಯಾಚರಣೆ ಮಾಡಲಾಯಿತು. ಸರಿಸುಮಾರು 35,000 ಹೆಚ್ಚು ಕ್ಯೂಸೆಕ್ ನೀರು ಹರಿದು ಹೋಗ್ತಾ ಇತ್ತು. ಇದನ್ನು 10 ಕ್ಯೂಸೆಕ್ ನೀರಿಗೆ ಇಳಿಕೆ ಮಾಡಲಾಗಿದೆ. ಇನ್ನು ಇದೀಗ ಕೇವಲ 10 ಕ್ಯೂಸೆಕ್ ನೀರು ಮಾತ್ರ ಹರಿದು ಹೋಗ್ತಾ ಇದೆ, ಜಲಾಶಯಕ್ಕೆ ಒಳಹರಿವು ಕೂಡ ಹೆಚ್ಚಳವಾಗ್ತಾ ಇದೆ. ಹೀಗಾಗಿ ಜಲಾಶಯ ಮತ್ತೆ ಭರ್ತಿಯಾಗುವಂತಹ ನಿರೀಕ್ಷೆ ಕೂಡ ಹೆಚ್ಚಳವಾಗ್ತಾ ಇದೆ. ಇನ್ನು ಡ್ಯಾಮ್ನ ತಜ್ಞ ಕನ್ನಯ್ಯ ನಾಯ್ಡು ನೇತೃತ್ವದಲ್ಲಿ ನಡೆದಂತಹ ಕಾರ್ಯಾಚರಣೆ ಕೊನೆಗೂ ಯಶಸ್ವಿಯಾಗಿದೆ. ಸರಿಸುಮಾರು 6-7 ದಿನಗಳವರೆಗೆ ಕಾರ್ಯಾಚರಣೆ ನಡೀತು. 19ನೇ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗಿ ನಿರಂತರವಾಗಿ 6-7 ದಿನಗಳವರೆಗೆ 35,000 ಕ್ಯೂಸೆಕ್ ನೀರು ಒಂದೇ ಒಂದು ಕ್ರಸ್ಟ್ ಗೇಟ್ನಿಂದ ಹರಿದು ಹೋಯಿತು. ಈ ನಡುವೆ ರೈತರು ಕೂಡ ಸಾಕಷ್ಟು ಆತಂಕಕ್ಕೆ ಒಳಗಾಗಿದ್ದರು. ಮುಂದಿನ ದಿನಗಳಲ್ಲಿ ಬೆಳೆಗೆ ನೀರೇ ಸಿಗದೇ ಇರುವಂತಹ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತಾ ಇತ್ತು. ಈ ನಡುವೆ ಕೊನೆಗೂ ಸ್ಥಳೀಯ ಶಾಸಕರು ಸಚಿವರು ಎಲ್ಲರೂ ಸೇರಿ ಈ ಡ್ಯಾಮ್ನ 19ನೇ ಕ್ರಸ್ಟ್ ಗೇಟ್ಗೆ ತಾತ್ಕಾಲಿಕವಾಗಿರುವಂತಹ ಸ್ಟಾಪ್ ಲಾಗ್ಗಳನ್ನು ಅಳವಡಿಕೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಪ್ರಮುಖವಾಗಿ ನೀರನ್ನು ತಡೆಯೋದಕ್ಕೆ ಏನು ಮಾಡಬೇಕು ಅನ್ನುವಂತಹ ಪ್ರಶ್ನೆ ಬಂದಾಗ ಸ್ಟಾಪ್ ಲಾಗ್ ಗೇಟ್ಗಳನ್ನು ಅಳವಡಿಕೆ ಮಾಡುವಂತಹ ಕೆಲಸವನ್ನು ಮಾಡಿದ್ರು. ಅಂದರೆ ಈ ಒಂದು ಗೇಟ್ ಏನಿರುತ್ತೆ, ಆ ಗೇಟನ್ನು ಹಲವಾರು ಭಾಗಗಳಲ್ಲಿ ವಿಂಗಡಣೆ ಮಾಡಲಾಗತ್ತೆ. ವಿಂಗಡಣೆ ಮಾಡಲಾಗಿರುವಂತಹ ಭಾಗಗಳನ್ನು ಒಂದೊಂದಾಗಿ ಅಳವಡಿಕೆ ಮಾಡುವಂತಹ ಕೆಲಸವನ್ನು ಮಾಡಲಾಗತ್ತೆ. ತುಂಬಿ ಹರಿತಾ ಇರುವ ನದಿ ನೀರಿನ ಮಧ್ಯದಲ್ಲಿ ಈ ಒಂದು ಸ್ಟಾಪ್ ಲಾಗ್ ಗೇಟ್ ಅಳವಡಿಕೆ ಕಾರ್ಯ ಯಶಸ್ವಿಯಾಗಿದೆ.